ಬಾರಿ ಮೀಸಲಾತಿ ಕೇಳ್ತಿದ್ದವರಿಗೆ ಸರ್ಕಾರ 2C 2D ಮೀಸಲಾತಿ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಪಂಚಮಸಾಲಿ ಹೋರಾಟಗಾರರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ 2C 2D ಮೀಸಲಾತಿಗೆ ತಡೆ ಕೊಟ್ಟಿತ್ತು. ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಂತಹ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ತೆರವುಗೊಳಿಸಿದೆ. 2A ಮೀಸಲಾತಿಯಲ್ಲಿ ಯಾವುದೇ ಪರಿವರ್ತನೆ ಮಾಡೋದಿಲ್ಲ ಅಂತ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಭರವಸೆ ಕೊಟ್ಟಿದ್ದು, ಲಿಖಿತ ಹೇಳಿಕೆ ಸಲ್ಲಿಸಲು ಹೈಕೋರ್ಟ್ ಸೂಚಿಸಿದೆ. ಇನ್ನು ಜಯಮೃತ್ಯುಂಜಯ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಮಾತನಾಡಿದ್ದು, ನಾಳೆ ನಮ್ಮ ಹೋರಾಟವನ್ನ ಬಿಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂದ್ರು. ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಇದ್ದಂತ ಒಂದು ಅಡೆತಡೆಯನ್ನ ರಾಜ್ಯ ಉಚ್ಚ ನ್ಯಾಯಾಲಯ ತೆರವುಗೊಳಿಸಿದೆ ಎನ್ನುವಂಥದ್ದು ನಮಗೆಲ್ಲ ಸಮಾಧಾನ ತಂದಿದೆ ಅನ್ನುವಂಥ ಮಾತನಾಡಲಿಕ್ಕೆ ನಾಳೆ ದಿವಸ ನಾನು ತಿಳಿಸ್ತೇನೆ. ಯಾಕೆ ನನಗೆ ಸಾಯಂಕಾಲ ಇವತ್ತು ಇವರು ಹೇಳ್ದಂಗೆ ಆದೇಶ ಪತ್ರ ಬರುತ್ತೆ. ನಾಳೆ ಸಾಯಂಕಾಲ ನಾವೆಲ್ಲ ಕೊಡ್ತೀವಿ. ಅದು ಆ ಆದೇಶ ಪತ್ರ ಬರುತ್ತೆ. ಸಾಯಂಕಾಲ 7 ಗಂಟೆ ಸಿಗುತ್ತೆ. ಪ್ರಸಂಗ ಖಾತೆ ಸಿಕ್ಕ ಮೇಲೆ 22ನೇ ತಾರೀಕಿಗೆ ರಾಜ್ಯ ಕಾರ್ಯಕಾರಿ ಸಭೆಯನ್ನು ಕರೆದಿದೆ. ಕರೆದುಬಿಟ್ಟು ಕುಲಕುಶ ಪರಿಶೀಲನೆ ಮಾಡಿ ನಮ್ಮ ನಿರ್ಧಾರ ಹೋರಾಟವನ್ನ ಮುಂದುವರಿಸಬೇಕು ಅಥವಾ ತಾತ್ಕಾಲಿಕ ವಿರಾಮಗೊಳಿಸಬೇಕು ಅನ್ನೋದನ್ನ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ನಾನು ಸಂದೇಶ ಕೊಡ್ತೀನಿ. ನಾಳೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಬೇಕು. ಓವರ್ ಆಲ್ ನೀವು ನೋಡಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಬೇಕು, ಉತ್ತಮವಾಗಿರುವಂಥ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಒಂದು ಅವ್ರ ಸರ್ಕಾರ 2D ಮತ್ತು 2C ಘೋಷಣೆ ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡಿರಲಿಲ್ಲ, ಅದನ್ನು ತಿರಸ್ಕಾರ ಮಾಡಿರಲಿಲ್ಲ. ಯಾಕಂದರೆ ಅದರಲ್ಲಿ ನಮಗೆ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಈಗ ಅದೊಂದು ಸ್ಪಷ್ಟತೆ ಸಿಗುತ್ತೆ ನಾಳೆ.